ಮಾಣಿಕ್ ಷಾ ಮೈದಾನದಲ್ಲಿ ಸಿಎಂ ಯಡಿಯೂರಪ್ಪನವರು ಭಾಷಣವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರ ಅಭಿವೃದ್ಧಿಗಾಗಿ, ರೈತರ ನೋವುಗಳಿಗಾಗಿ ಏನೇನ್ ಬೇಕು, ರೈತರ ಹಿತವನ್ನ ಕಾಯೋದಕ್ಕೆ ಏನೇನ್ ಬೇಕು ಅದೆಲ್ಲವನ್ನ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ 370 ಮತ್ತು 35A ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ಕೆಲಸವನ್ನ ಮೋದಿ ಅವರು ಮಾಡಿದ್ದಾರೆ. ಈ ಹಿಂದೆ ಯಾವೆಲ್ಲ ರೀತಿಯ ಸ್ಥಿತಿ ಇತ್ತು, ಮುಂದೆ ಹೇಗೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಭಾಷಣದಲ್ಲಿ ಮಾತನಾಡ್ತಾ ಹೇಳಿದ್ರು. ಇನ್ನು ಕರ್ನಾಟಕದ ಅಭಿವೃದ್ಧಿಗೆ ಏನೇನ್ ಬೇಕು ಎಲ್ಲದಕ್ಕೂ ಕೂಡ ಒತ್ತು ಕೊಟ್ಟು ಕೆಲಸವನ್ನ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡಿದ್ರು. 2017-18 ಮತ್ತೀಗ 2019 ಸತತ 3 ವರ್ಷಗಳಿಂದ ಪರೇಡ್ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುವ ಹೆಮ್ಮೆಗೆ ಪಾತ್ರರಾಗಿದ್ದಾರೆ ಶ್ರೀ ಯೋಗೇಶ್ ಅವರು. ಅವರಿಗೊಂದು ಅಭಿನಂದನಾ ಚಪ್ಪಾಳೆಯನ್ನ ಸಲ್ಲಿಸೋಣ ಬಂಧುಗಳೇ. ಸೆಕೆಂಡ್ ಇನ್ ಕಮಾಂಡರ್ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀ ಗಿರಿ. ಗೌರವ ರಕ್ಷೆ ಸ್ವೀಕರಿಸುವಂತೆ ಮಾಡಿಕೊಂಡ ಮನವಿಗೆ ಸಮ್ಮತಿಯನ್ನು ಸೂಚಿಸಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪಿನಲ್ಲಿ ಬೆಂಗಾವಲಿನೊಂದಿಗೆ ಪೆರೇಡ್ ಪರಿವೀಕ್ಷಣೆ ಹಾಗೂ ಗೌರವ ರಕ್ಷೆ ಸ್ವೀಕಾರಕ್ಕಾಗಿ ತೆರಳುತ್ತಾ ಇರೋ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಗೌರವ ರಕ್ಷೆ ಸ್ವೀಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ. ವಿಶೇಷ ಅಂದ್ರೆ 370ನೇ ವಿಧಿ ರದ್ದು ಬಳಿಕ ಮೊದಲ ಸ್ವಾತಂತ್ರ್ಯ ದಿನ, ಕಾಶ್ಮೀರದಲ್ಲಿ ಹಾರಲಿದೆ ಹುಬ್ಬಳ್ಳಿಯ ತಿರಂಗ. ಎಲ್ಲರಿಗೂ ಸಭಾಂಗಣದಲ್ಲಿ ಮೈದಾನದಲ್ಲಿ ನೆರೆದಿರುವ ಎಲ್ಲರಿಗೂ, ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ವಂದನೆಗಳನ್ನು ನೀಡ್ತಾ ಸುಮಾರು ಅರ್ಧ ರಾಜ್ಯ ಜಲಪ್ರಳಯಕ್ಕೊಳಗಾಗಿದೆ. 22 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 103 ತಾಲೂಕುಗಳು ಭೀಕರ ಪ್ರವಾಹಕ್ಕೆ ತುತ್ತಾಗಿದೆ. ಪ್ರವಾಹದ ನಡುವೆ 5 ಜಿಲ್ಲೆಗಳ ಬಹುತೇಕ ಭಾಗದಲ್ಲಿ ಮಳೆಯಾಗದೆ ಬರ ಪರಿಸ್ಥಿತಿ ಉಂಟಾಗಿದೆ. ಅಂದರೆ ನೆರೆಯ ರಾಜ್ಯದ ಅಣೆಕಟ್ಟುಗಳು ತುಂಬಿ ಹೊರಹರಿದ ನೀರಿನ ಜೊತೆಗೆ ನಮ್ಮ ರಾಜ್ಯದಲ್ಲೂ ಬಿದ್ದ ಮಳೆಯಿಂದ ನದಿಗಳು ತುಂಬಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಇದರ ಜೊತೆಗೆ ಮಳೆಯ ಚದುರುವಿಕೆಯಲ್ಲಿ ವ್ಯತ್ಯಾಸವಾಗಿ ಹಲವೆಡೆ ಬರ ಪರಿಸ್ಥಿತಿ ಉಂಟಾಗಿರುವುದು ಗಮನಾರ್ಹ. ಪ್ರವಾಹದಿಂದಾಗಿ ಈವರೆಗೆ 61 ಮಂದಿ ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರ ಕುಟುಂಬಗಳಿಗೆ 40 ಗಂಟೆ ಒಳಗಾಗಿ ತಲಾ 5 ಲಕ್ಷ ರೂಪಾಯಿಗಳಂತೆ ಪರಿಹಾರ ನೀಡಲಾಗಿದೆ. ಈವರೆಗೆ 6,97,948 ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. 859 ಜಾನುವಾರುಗಳು ಸಾವನ್ನಪ್ಪಿದ್ದು 51,460 ಜಾನುವಾರುಗಳನ್ನು ರಕ್ಷಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 1,224 ಪರಿಹಾರ ಕೇಂದ್ರಗಳನ್ನು ತೆರೆದಿದ್ದೇವೆ. ಅದರಲ್ಲಿ ಆಹಾರ, ವಸ್ತ್ರ, ಹೊದಿಕೆ, ಔಷಧಿ ಮತ್ತಿತರ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈ ಪರಿಹಾರ ಕೇಂದ್ರಗಳಲ್ಲಿ 396,617 ಜನರು ಆಶ್ರಯ ಪಡೆಯುತ್ತಿದ್ದಾರೆ. ದಿಢೀರ್ ನುಗ್ಗಿದ ಪ್ರವಾಹದ ನೀರು ತಂದೊಡ್ಡಿರುವ ಸಮಸ್ಯೆ ಮತ್ತು ಸವಾಲುಗಳು ಹಲವಾರು. ಕೃಷಿಕರು ಹೆಚ್ಚಿನ ತೊಂದರೆಗೆ ಈಡಾಗಿದ್ದಾರೆ. ಸುಮಾರು 4.69 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಪ್ರವಾಹ ಹಾಗೂ ಭೂಕುಸಿತದಿಂದ ಹಾನಿ